नमस्कार अमोघ वार्ते स्वागत नानु यशवराज क्षण अपडेट्स नोड़ी प्राथमिक प्रौढ़ शिक्षण सचिव मन मेले NSUI कार्यकर्त प्रतिभटने दांधले घटने खंडी बीजेपी कार्यकर्त तिप्टूर नगरसभा मुंबा प्रतिभटने इन कांग्रेस पक्ष NSUI संघटने बेहतर घोषणे कूगी तिप्टूर आक्रोश व्यक्तपड़ी ಪ್ರತಿಭಟನಾ ನಿರತರನ್ನ ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿಕುಮಾರ್, ಸಚಿವರು ಊರಿನಲ್ಲಿ ಇಲ್ಲದಿರುವ ವೇಳೆ ಕಾಂಗ್ರೆಸ್ ಪಕ್ಷದ ವಿದ್ಯಾರ್ಥಿ ಸಂಘಟನೆ NSUI ಕಾರ್ಯಕರ್ತರು ಸಚಿವರ ಮನೆ ಮುಂದೆ ದಾಂಧಲೆ ನಡೆಸಿ ಬೆಂಕಿ ಹಚ್ಚಿರುವ ಘಟನೆ ತೀವ್ರ ಖಂಡನೀಯ. ದೇಶದ ಇತಿಹಾಸವನ್ನ ಮಕ್ಕಳಿಗೆ ತಿಳಿಸುವ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡುತ್ತಿರುವುದು ಸರಿಯಲ್ಲ ಎಂದರು. ಆದಂತ ನಮ್ಮ ಶಿಕ್ಷಣ ಸಚಿವರ ಮನೆ ಮೇಲೆ ನಿನ್ನೆ ಕಾಂಗ್ರೆಸ್ ಗುಂಡಾಗಳಿಂದ ನಡೆದಂತ ಕೃತ್ಯವನ್ನ ಭಾರತೀಯ ಜನತಾ ಪಾರ್ಟಿ ತುಮಕೂರು ಜಿಲ್ಲೆ ಉಗ್ರವಾಗಿ ಖಂಡಿಸುತ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆಯನ್ನು ಮಾಡಲು ಅನೇಕ ಆಯಾಮಗಳಿದ್ದರೂ ಕೂಡ ಅತ್ಯಂತ ಏಕೃತ್ಯವನ್ನು ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕರ್ತರ ದುಂಡಾವರ್ತನೆಯನ್ನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಸಹಿಸೋದಿಲ್ಲ. ಇವತ್ತು ತುಮಕೂರು ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಈ ಒಂದು ಕೃತ್ಯವನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯನ್ನು ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಈ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಸಂಸ್ಕಾರವಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಸುಮ್ಮನೆ ಕೂರೋದಿಲ್ಲ. ಮುಂದಿನ ದಿನಗಳಲ್ಲಿ ಜನತೆಯ ಜೊತೆ ಸೇರಿ ನಿಮ್ಮ ಈ ಕೃತ್ಯವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉಗ್ರವಾದ ಒಂದು ಹೋರಾಟ ಮಾಡೋದ್ರ ಮುಖಾಂತರ ಅದನ್ನು ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇದು ಪೂರ್ವ ನಿಯೋಜಿತ ಕೃತ್ಯ. ತುಮಕೂರಿನ ಸಂಖ್ಯೆ ಕಡಿಮೆ, ಭದ್ರಾವತಿ, ಹಾಸನ, ಮಂಗಳೂರು ಮತ್ತು ಬೆಂಗಳೂರಿನಿಂದ ಬಂದಂಥ ಕಾಂಗ್ರೆಸ್ ಗುಂಡರು ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅಂತೇಳಿ ಪೊಲೀಸ್ ತನಿಖೆಯಿಂದ ನಮಗೆ ಈಗಾಗಲೇ ಗೊತ್ತಾಗಿದೆ. ಇನ್ನು ಮುಂದೆ ಈ ಥರ ಘಟನೆಗಳು ನಡೆಯೋದಕ್ಕೆ ನಾವು ಯಾರು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ನಮ್ಮ ಮೂಲಕ ಹೇಳಿಕೆ ಬಯಸುತ್ತೇನೆ. ನಗರಸಭಾ ಅಧ್ಯಕ್ಷ ರಾಮಮೋಹನ್ ಮಾತನಾಡಿ, NSUI ಕಾರ್ಯಕರ್ತರ ಕೃತ್ಯ ಪೂರ್ವ ನಿಯೋಜಿತವಾಗಿದ್ದು ರಾಜ್ಯದ ಬೇರೆ ಬೇರೆ ಜಿಲ್ಲೆಯಿಂದ ಬಂದ ಕಾರ್ಯಕರ್ತರು ಸ್ಥಳೀಯ ಕಾಂಗ್ರೆಸ್ ಮುಖಂಡರ ಕುಮ್ಮುಕ್ಕಿನಿಂದ ದಾಳಿ ನಡೆಸಿದ್ದು ಖಂಡನೀಯ ಎಂದರು. ಅದಕ್ಕೆ ಇಂಜೆಕ್ಷನ್ ಕೊಡಕ್ಕೆ, ಆ ಗ್ಲೂಕೋಸ್ ಕೊಡಕ್ಕೆ ಇಂಥ ಹೋರಾಟಗಳಿಂದ ಕಾಂಗ್ರೆಸ್ ತಗೊಂತಾರೆ. ದಯಮಾಡಿ ಬಹಳಷ್ಟು ಮಾತು ಹೆಚ್ಚು ಮಾತಾಡುವ ಮುಂದಿನ ದಿನಗಳಲ್ಲಿ ಈ ದೇಶದ ಜನ ಪ್ರಭುತ್ತಿದ್ದಾರೆ, ಗ್ರಾಮವಂತಿದ್ದಾರೆ. ಈ ಸಂಸ್ಕೃತಿಯನ್ನು ಮೇಲಕ್ಕೆ ಕೆಲಸ ಮಾಡಿ, ಯಾರು ನಮ್ಮ ಮಕ್ಕಳಿಗೆ ಒಂದು ಪ್ರೇರಣೆ ಕೊಡ್ರೆ. ಯಾಕೆ ನಮ್ಮ ಮಕ್ಕಳು ಏನು ಅಂತ ಶಕ್ತಿ ಅಂತ ಹೋಗ್ತಿದ್ರೆ ಹೇಳ್ತಾರೆ ಸಿದ್ದರಾಮಯ್ಯ ಸೆಂಟ್ರು ಅಂತ. ಅದೇ ಸಮಯ ಈ ಸೆಂಟ್ ಶಿಕ್ಷಣವನ್ನು ನಮಗೆ ಕೊಡ್ತಾ ಇದ್ರ, ಒಳ್ಳೆ ಶಿಕ್ಷಣ ಕೊಡಿಸ್ಬಿಡಿ. ಈ ದೇಶದ ಒಬ್ಬ ನಾಗರಿಕ, ನಾನು ಈ ದೇಶದ ನಾಗರಿಕ, ಎದೆ ಹೆತ್ತಿ ಗೌರವದ ನಡೆಸುವಂತ ವ್ಯವಸ್ಥೆ ಬರಕ್ಕೆ ನೀವು ದಾರಿ ಮಾಡಿಕೊಡಿ ಅಂತ ಕಾಂಗ್ರೆಸ್ ಹೇಳ್ತಾ ಇನ್ನು ಪ್ರತಿಭಟನೆಯಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷ HP ದಿವಾಕರ್, SC ಮೋರ್ಚಾ ಮುಖಂಡ ಗಂಗರಾಜು, ಬಿಜೆಪಿ ಅಧ್ಯಕ್ಷ ಬಳ್ಳಕಟ್ಟೆ ಸುರೇಶ್ ಮತ್ತಿತರರು ಹಾಜರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮುಕ್ ಟಿವಿ, ತಿಪ್ಟೂರು. ತುಮಕೂರಿನ ಮಾರುತಿನಗರದ ಜಿಲ್ಲಾ ಶ್ರೀ ವೈಷ್ಣವ ಸಮುದಾಯ ಧಾರ್ಮಿಕ ಕೇಂದ್ರದಲ್ಲಿ ವೈಷ್ಣವ ಸಂಪ್ರದಾಯದ ಅಡಿಯಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಜರುಗಿದವು. ಬೆಂಗಳೂರಿನ ಯದುಗಿರಿ ಯತಿರಾಜ್ ಮಠದ 41ನೇ ಪೀಠಾಧಿಪತಿಯಾದ ಯತಿರಾಜ್ ನಾರಾಯಣ ರಮಾನುಜಾಜಿಯರ್ರವರ ಸಾನ್ನಿಧ್ಯದಲ್ಲಿ ಸುಮಾರು 50 ಒಟ್ಟುಗಳಿಗೆ ಸಾಮೂಹಿಕ ಉಪನಯನವನ್ನು ಮಾಡಲಾಯಿತು. ಹರಿಹೋಂ ಶ್ರೀಮತೇ ರಾಮಾನುಜಾಯ ನಮಃ. ಶ್ರೀ ಭಗವದ್ ರಾಮಾನುಜಾಚಾರ್ಯರ 1005ನೇ ವರ್ಷದ ತಿರುನಕ್ಷತ್ರ ಹಾಗೂ ನಮ್ಮಾಳ್ವಾರ್ ತಿರುನಕ್ಷತ್ರದ ಅಂಗವಾಗಿ ಈ ದಿನ ತುಮಕೂರು ಜಿಲ್ಲಾ ಶ್ರೀ ವೈಷ್ಣವ ಸಮುದಾಯ ಧಾರ್ಮಿಕ ಸಂಸ್ಥೆ ವತಿಯಿಂದ ಸುಮಾರು 50 ಒಟ್ಟುಗಳಿಗೆ ಸಾಮೂಹಿಕ ಉಚಿತ ಉಪನಯನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸದರಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಗುರುಗಳಾದ ಯದಗಿರಿ ಯತಿರಾಜ ಮಠದ ರಾಮಾನುಜಾಜಿಯರ್ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುತ್ತಾರೆ. ಸದರಿ ಕಾರ್ಯಕ್ರಮಕ್ಕೆ ತುಮಕೂರು ನಗರಸಭಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಾನ್ಯ ಶ್ರೀ ಜ್ಯೋತಿ ಗಣೇಶ್ ಅವರು ಭಾಗವಹಿಸಿರುತ್ತಾರೆ. ಅದೇ ರೀತಿ ಇದೇ ವಾರ್ಡ್ನ ಮಹಾನಗರ ಪಾಲಿಕೆಯ ವಾರ್ಡ್ನ ಸದಸ್ಯರಾದ CN ರಮೇಶ್ ಅವರು ಕೂಡ ಸದರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ದಿನ 50 ಒಟ್ಟುಗಳಿಗೆ ಉಚಿತವಾಗಿ ಸಾಮೂಹಿಕ ಉಪನಯನವನ್ನು ಮಾಡಲಾಗಿದೆ ಹಾಗೂ ಗುರುಗಳಿಂದ ಮುದ್ರಾಧಾರಣೆಯೂ ಕೂಡ ಆಗಿರುತ್ತದೆ. ಕಾರ್ಯಕ್ರಮಕ್ಕೆ ಸುಮಾರು 500-600 ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾರೆ. ಜೈ ಕರ್ನಾಟಕ. ಇದೇ ಸಂದರ್ಭದಲ್ಲಿ ವೈಷ್ಣವ ಸಮುದಾಯದ 100 ಮಂದಿ ಸ್ವಾಮೀಜಿಯವರಿಂದ ಆಶೀರ್ವಾದ ಪಡೆದುಕೊಂಡರು.
ಈ ಕಾರ್ಯಕ್ರಮಕ್ಕೆ ಶಾಸಕ ಜ್ಯೋತಿ ಗಣೇಶ್, ಈ ಭಾಗದ ಮಹಾನಗರ ಪಾಲಿಕೆ ಸದಸ್ಯ ಸಿಎನ್ ರಮೇಶ್ ಮತ್ತಿತರರು ಗಣ್ಯರು ಆಗಮಿಸಿದ್ದರೆಂದು ಸಂಸ್ಥೆ ಅಧ್ಯಕ್ಷ ಹಾಗೂ ವಕೀಲ್ ಎಸ್ಎನ್ ರಘು ತಿಳಿಸಿದ್ದಾರೆ. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಇನ್ನು ಮೀಟರ್ ಬಡ್ಡಿ ದಂಧೆಕೋರರಿಗೆ ತಕ್ಕ ಶಾಸ್ತಿ ನಮ್ಮ ಮೊದಲ ಧ್ಯೇಯ ಎಂದು ತುಮಕೂರು ನಗರದ ಡಿವೈಎಸ್ಪಿ ಶ್ರೀನಿವಾಸ್ ಅವರು ತುಮಕೂರಿನಲ್ಲಿ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ತುಮಕೂರಿನ ತಿಲಕ್ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪೊಲೀಸ್ ಜನಸಂಪರ್ಕ ಸಭೆಯಲ್ಲಿ ಮಾತನಾಡಿದ ಡಿವೈಎಸ್ಪಿ ರವರು, ನಗರದ ವಿವಿಧೆಡೆ ಮೀಟರ್ ಬಡ್ಡಿ ದಂಧೆಕೋರರ ಹಾವಳಿ ಜಾಸ್ತಿಯಾಗಿದ್ದು ಇವರಿಂದ ಜನಸಾಮಾನ್ಯರು ನೆಮ್ಮದಿಯಿಂದ ಬದುಕಲು ಆಗುತ್ತಿಲ್ಲವೆಂದು ತಿಳಿಸಿದರು. ಇಂತಹ ಮೀಟರ್ ಬಡ್ಡಿ ದಂಧೆಕೋರರಿಗೆ ತಕ್ಕ ಕಡಿವಾಣ ಹಾಕಬೇಕಾಗಿದ್ದು ತಮ್ಮ ಠಾಣಾ ವ್ಯಾಪ್ತಿಯಲ್ಲಿರುವ ಮೀಟರ್ ಬಡ್ಡಿ ದಂಧೆಕೋರರನ್ನ ನಿರ್ದಾಕ್ಷಿಣ್ಯವಾಗಿ ಬಂಧಿಸುವಂತೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡುವುದಾಗಿ ಹೇಳಿದರು. ಅನೈತಿಕ ಚಟುವಟಿಕೆಯಾಗಲಿ ಗಾಂಜಾ ಮಾರಾಟ ಮಾಡುತ್ತಿದ್ದರೆ ಅಂಥವರ ಬಗ್ಗೆ ಮಾಹಿತಿ ನೀಡಬೇಕೆಂದು ಜನರಲ್ಲಿ ಮನವಿ ಮಾಡಿಕೊಂಡರು. ಬೀಟ್ ಪೊಲೀಸರಿಗೆ ಎಲ್ಲಾ ರೀತಿಯಲ್ಲಿಯೂ ಅಧಿಕಾರ ನೀಡಲಾಗಿದ್ದು ಯಾವುದಕ್ಕೂ ಹಿಂಜರಿಯದೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ ಎಂದು ಸಭೆಯಲ್ಲಿದ್ದ ಬೀಟ್ ಪೊಲೀಸರಿಗೆ ಧೈರ್ಯ ತುಂಬಿದರು. ಹೆಲ್ಮೆಟ್ ಕಡ್ಡಾಯವಿದ್ದು ಪ್ರಾಣ ರಕ್ಷಣೆಗಾಗಿ ದ್ವಿಚಕ್ರ ವಾಹನ ಓಡಿಸುವವರು ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಹಾಕಬೇಕು, ಇಲ್ಲದಿದ್ದರೆ ನಿರ್ದಾಕ್ಷಿಣ್ಯವಾಗಿ ಕೇಸ್ ಹಾಕಲಾಗುವುದು ಎಂದು ಎಚ್ಚರಿಸಿದರು. ಪರಿಹಾರ ಮಾರ್ಗ ಹುಡುಕಿದ್ರೆ ಪರಿಹಾರ ಸಿಗುತ್ತೆ. ಯಾವುದೇ ಇದನ್ನ ಈ ಅನೈತಿಕ ಚಟುವಟಿಕೆಗಳು ಸಾಮಾಜಿಕ ಉಪದ್ರವ ತಡೆಯೋದು ನಮ್ಮ ಪೊಲೀಸ್ನವರ ಕರ್ತವ್ಯ. ಅದಕ್ಕೋಸ್ಕರ ಸರ್ಕಾರ ನಮಗೆ ಸಂಬಳ ಕೊಡ್ತಾ ಇದೆ. ಅದೇ ಇದನ್ನ ದೃಷ್ಟಿಯಲ್ಲಿ ನಾವು ಕಾರ್ಯ ಮಾಡಬೇಕಾಗಿದೆ. ಅದನ್ನ ಇವರೆಲ್ಲರ ಜವಾಬ್ದಾರಿ ಇದು. ನಾಳೆ ನಾನು ಇವತ್ತಿಂದ ನಾನು ಸಬ್ ಇನ್ಸ್ಪೆಕ್ಟರ್ಗೆ ಹೇಳ್ತಿದ್ದೀನಿ, ಇನ್ಸ್ಪೆಕ್ಟರ್ಗೆ ಹೇಳ್ತಾ ಇದ್ದೀನಿ. ಈ ತಿಲಕ್ ಪಾರ್ಕ್ ಭಾಗ ಯಾವ ರೀತಿ ಇದೆ ಅಂದರೆ, ಇಲ್ಲಿ ಯಾರು ಶ್ರೀಮಂತ ಜನರು ಕೂಡ ಕೆಲವರು ಬಹಳಷ್ಟು ಜನ 100 ಜನ ಶ್ರೀಮಂತರಿರ್ಬೋದು, ಬೇಡ 15 ಜನನೇ ಇರ್ಬೋದು. ಇನ್ನ 90% ಅಥವಾ 85% ಬಡವರೇ ವಾಸ ಮಾಡ್ತಾ ಇರೋದು. ಇಲ್ಲಿ ಎಲ್ಲ ಬೇರೆ ಬೇರೆ ಭಾಗದಿಂದನೂ ಕೂಡ ಬಂದಿರತಕ್ಕಂಥವ್ರು ಈ ಭಾಗದಲ್ಲಿ ವಾಸ ಇದ್ದಾರೆ. ಬಡತನ ಇರುತ್ತೆ ಕೆಲವು ಕಡೆ. ಕೆಲವು ಕಡೆ ಅವರು ದಿವಸ ಬೆಳಗ್ಗೆ ಎದ್ದು ಕೂಲಿ ನಾಲಿ ಮಾಡಿದ್ರೆ ಅಥವಾ ಎಲ್ಲಾದರೂ ಹೋಗಿ ಒಂದು ವೃತ್ತಿ ಅವನ್ನೆಲ್ಲ ಒಂದು ಮೆಕ್ಯಾನಿಕ್ ಹೋಗಿ ಒಂದು ಗಾಡಿ ಹಿಡಿದ್ರೆ ಅವ್ನ ಜೀವನ ಅವತ್ತು ನಡೆಯುತ್ತೆ. ಇನ್ನೇನೋ ಒಂದು ಕಬ್ಬಣ ಎತ್ಕೊಂಡೋಗಿ ಒಂದು ಕೂಲಿ ನೆಲಸ ಮಾಡಿದ್ರೆ ಅವನಿಗಿರುತ್ತೆ, ಅಥವಾ ಗಾರ್ಮೆಂಟ್ಸಿಗೆ ಹೋದರೆ ಅವನ ಅವತ್ತಿನ ಕೂಲಿ ಅವನು ಬರುತ್ತೆ. ಈ ಥರ ಜೀವನ ಇರತಕ್ಕಂಥ ಪ್ರದೇಶ ಇಲ್ಲೇ. ಎಲ್ಲ ಥರದ್ದೂ ಇರುತ್ತೆ. ಈ ಥರದ್ದು ಏನೋ ಗಾಂಜಾ ಮಾರೋನು ಇರ್ತಾನೆ, ಎಣ್ಣೆ ಮಾರೋರು ಇರ್ತಾರೆ, ಅಲ್ಲೇ ತಗೊಂಡು ಬ್ಲೇಡ್ ಹಾಕಿ ಚಾಕು ಹೊಡೆಯೋರು ಇರ್ತಾರೆ, ಎಲ್ಲರೂ ಇರ್ತಾರೆ. ಇನ್ನು ಸೈಬರ್ ಕ್ರೈಮ್ ಜಾಸ್ತಿ ಆಗುತ್ತಿದ್ದು, ಯಾರೇ ಫೋನ್ ಮಾಡಿದರೂ ಬ್ಯಾಂಕ್ ಖಾತೆ ನಂಬರ್ ಆಗಲಿ ಎಟಿಎಂ ನಂಬರ್ ಅನ್ನು ನೀಡಬಾರದೆಂದು ಡಿವೈಎಸ್ಪಿ ರವರು ಮನವಿ ಮಾಡಿಕೊಂಡರು. ಇನ್ನು ಈ ಸಂದರ್ಭದಲ್ಲಿ ಭೀಮಸಂದ್ರದಲ್ಲಿ ಗಾರ್ಮೆಂಟ್ಸ್ ಇದ್ದು ವಾಹನ ದುಪ್ಪಟ್ಟಣೆ ಜಾಸ್ತಿಯಾಗಿದ್ದು ಈ ಭಾಗದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸುವಂತೆ ಬಿಜೆಪಿ ಮುಖಂಡ ಮನೋಹರ್ ಗೌಡರವರು ಮನವಿ ಮಾಡಿಕೊಂಡರು. ಈ ಭಾಗದಲ್ಲಿ ಜೂಜು ವೀಲಿಂಗ್ಸ್ ಹಾವಳಿ ಜಾಸ್ತಿಯಾಗಿದ್ದು ಪೊಲೀಸರು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ನನ್ನ ಹೆಸರು ಮನೋಹರ್ ಗೌಡ ಅಂತ, ತಿಪ್ಪೂರು ಭೀಮಸಂದ್ರ ಆರನೇ ವಾರ್ಡ್ ಕಾರ್ಪೊರೇಟರ್ ಮನೆಯವರು. ನಾನು ಕಾರ್ಪೊರೇಟರ್ ಅಲ್ಲ, ಆದರೂ ಅಲ್ಲಿಂದ ನಿವಾಸಿ. ತಿಲಕ್ ಪಾರ್ಕ್ ಲಿಮಿಟ್ಗೆ ಭೀಮಸರನು ಸೇರುತ್ತೆ. ಬಿ ಎಚ್ ರೋಡಿಂದ ಲೆಫ್ಟ್ ಸೈಡ್ಗೆಲ್ಲ ಭೀಮಸರನು ಸೇರುತ್ತೆ. ಭೀಮಸರಿಂದ ಮಿನಿಮಮ್ ಒಂದು 20 ಜನ ಬಂದಿದ್ದಾರೆ ಒಂದೇ ಏರಿಯಾದಿಂದ. ಅಂದರೆ ಅಷ್ಟೊಂದು ಜನ ಬಂದಿದ್ದಾರೆ ಅಂದರೆ ಅಲ್ಲಿ ಪ್ರಾಬ್ಲಮ್ ಐತೆ ಅಂತ ಅರ್ಥ. ನಾನೇ ಅನ್ಕೊಂತೀನಿ ಅಲ್ಲಿ ಪ್ರಾಬ್ಲಮ್ ಐತೆ, ನಾನು ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಎಲ್ಲ ರೀತಿ ಪ್ರಾಬ್ಲಮ್ಮು ಆ ಭೀಮಸಂದ್ರದ ಹಳೆ ಗ್ರಾಮದಲ್ಲೇ ಇದೆ. ಒಂದು ರೈಲ್ವೆ ಟ್ರ್ಯಾಕ್ ಪಾಸ್ ಆಗೈತೆ, ಒಂದು ಅಂಡರ್ಪಾಸ್ ಐತೆ, ಗ್ರಾಮ ಒಂದು ಸೈಡ್ ಆಗೈತೆ, ಅಂಡರ್ಪಾಸ್ ಒಂದು ಸೈಡ್ ಆಗೈತೆ. ಮಿನಿಮಮ್ 1/4 ಕಿಲೋಮೀಟರ್ ವಾಪಸ್ ಹೋಗಿ ಕ್ರಾಸ್ ಮಾಡಬೇಕು. ಅಲ್ಲಿ ಲೈಟಿಂಗ್ ಪ್ರಾಬ್ಲಮ್ ತುಂಬ ಜಾಸ್ತಿ ಇತ್ತು 1-2 ವರ್ಷದಿಂದ. ಈಗ ಒಂದು ತಿಂಗಳಿಂದ ಈಚೆಗೆ ಎಲ್ಲ ಒಂದು ಸ್ವಲ್ಪ ಮಹಾನಗರ ಪಾಲಿಕೆಯವರು ಕ್ಲಿಯರ್ ಮಾಡಿದ್ದಾರೆ. ನೀರಿನ ಪ್ರಾಬ್ಲಮ್ ಇತ್ತು, ಅದೊಂದು ಸ್ವಲ್ಪ ಕ್ಲಿಯರ್ ಆಗಿದೆ. ಮೊನ್ನೆ ಒಂದು 2 ತಿಂಗಳಲ್ಲಿ ಅಲ್ಲೊಂದು ಗಲಾಟೆ ಆಯಿತು ವಾಟರ್ ಫಿಲ್ಟರ್ ಹತ್ರ. ಈ ಹುಡುಗರೆಲ್ಲ ಒಂದು 3-4 ಜನ ಹುಡುಗರು ಸೇರ್ಕೊಂಡು ಯಾವಾಗಲೂ ಡ್ರಿಂಕ್ಸ್ ಮಾಡೋದು, ಗಾಂಜಾ ಹೊಡೆಯೋದು. ಯಾರೋ ಗೊತ್ತಿದ್ದ ಹುಡುಗರು ಕರ್ಕೊಂಬಂದು ಅಲ್ಲೇ ಸೇರ್ಕೊಂಡು ಗಾಂಜಾ ಹೊಡಿತಲೇ ಇದ್ರು. ನಾನು ಸುಮಾರು ಸತಿ
ಎಸ್ ಪಿ ಅವ್ರಿಗೆ ಹೇಳಿದೀವಿ, ನಾವೆಲ್ಲ ಚೆನ್ನಾಗಿ ಎಸ್ ಪಿ ಅವ್ರಿಗೆ ಹೇಳಿದ್ದೋ, ಅದು ಅಡಿಷನಲ್ ಎಸ್ ಪಿ ಅವ್ರಿಗೆ ಹೇಳಿದ್ದೋ, ಏರಿಯಾ ಸಬ್ ಇನ್ಸ್ಪೆಕ್ಟರ್ಗೂ ಹೇಳಿದ್ದೋ, ಅತ್ತೀಚೆಗೆ ಒಂದು ಸ್ವಲ್ಪ ಬೀಟ್ ಹಾಕಿದ್ರು, ಬೀಟ್ ಹಾಕ್ತಾರೆ ಬಂದ್ಬಿಡ್ತಾರೆ, ನೋಡ್ತಾರೆ ಬರ್ತಾರೆ, ಬೀಟ್ ಏನು ತೊಂದರೆ ಇಲ್ಲ ಅನಿಸ್ತಾ ಇದೆ, ನಾನು ಹೇಳಕ್ಬೇಕು ಬರ್ತಾರೆ ಹೋಗ್ತಾರೆ. ಆದರೆ ಯಾವಾಗಲೂ ಇರೋಕ್ಕಾಗಲ್ಲ ಪೊಲೀಸ್ನವ್ರು, ನಾವು ಸಪೋರ್ಟ್ ಮಾಡಬೇಕು. ಯಾರನ್ನ ಇಂತಿಂಥವ್ರು ಡೀಟೇಲ್ ಹೇಳಿದ್ರೆ ಅಲ್ಲೂ ಹೇಳೋಕ್ಕಿಂತ ಮುಂದೆ ನೋಡ್ತಾರೆ. ಇನ್ನು ಪಾಲಿಕೆ ಸದಸ್ಯ ಮನು ಮಾತನಾಡಿ, ಮೆಳೆಕೋಟೆ ರಸ್ತೆಯಲ್ಲಿ ವಾಹನಗಳ ದುಪ್ಪಟ್ಟಣೆ ಜಾಸ್ತಿ ಆಗಿದ್ದು ಈ ರಸ್ತೆಗೆ ಹಂಸ್ ಹಾಕಬೇಕೆಂದು ಮನವಿ ಮಾಡಿದರು. ತಿಲಕ್ ಪಾರ್ಕ್ ಸಿಪಿಐ ನವೀನ್, ನಗರದ ಸಿಪಿಐ ಮುನಿರಾಜು, ತಿಲಕ್ ಪಾರ್ಕ್ ಠಾಣಾ ಸಬ್ ಇನ್ಸ್ಪೆಕ್ಟರ್ ಮೂರ್ತಿ, ಸಂಚಾರಿ ಪಿಎಸ್ಐ ರಾಮಕೃಷ್ಣ, ಎಎಸ್ಐಗಳಾದ ತಿರುಮಲೇಶ, ಹನುಮಂತರಾಯಪ್ಪ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗಾಗಲೇ ಬಿತ್ತನೆ ಕಾರ್ಯ ಆರಂಭವಾಗಿದ್ದು ಮುಸುಕಿನ ಜೋಳ, ತೊಗರಿ, ಹುರುಳಿ, ರಾಗಿ ಬೆಳೆಗಳಿಗೆ ಜುಲೈ 31ರೊಳಗೆ ಬೆಳೆ ವಿಮೆ ಮಾಡಿಸಿಕೊಳ್ಳಿ. ದ್ರಾಕ್ಷಿ ಬೆಳೆಗಾರರು ಜೂನ್ 30ರೊಳಗೆ ಬೆಳೆ ವಿಮೆ ಮಾಡಿಸುವಂತೆ ರೈತರಲ್ಲಿ ಜಾಗೃತಿ ಮೂಡಿಸಲು ಜುಲೈ 31ರವರೆಗೆ ಸಂಚಾರಿ ವಾಹನಗಳು ಜಿಲ್ಲೆಯಾದ್ಯಂತ ಸಂಚರಿಸಲಿವೆ ಎಂದು ಜಿಲ್ಲಾಧಿಕಾರಿ ಆರ್ ಲತಾ ತಿಳಿಸಿದ್ದಾರೆ. 2022-23ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ಜಿಲ್ಲೆಯ ರೈತ ಬಾಂಧವರು ಕಡ್ಡಾಯವಾಗಿ ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಳ್ಳಲು ಜಾಗೃತಿ ಮತ್ತು ಮಾಹಿತಿ ನೀಡುವ ಸಂಚಾರಿ ವಾಹನಗಳಿಗೆ ಗುರುವಾರ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಜಿಲ್ಲಾಧಿಕಾರಿ ಆರ್ ಲತಾ ಅವರು ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಾದ್ಯಂತ 6 ಸಂಚಾರಿ ವಾಹನಗಳು ಜುಲೈ 31ರವರೆಗೆ ಸಂಚರಿಸಿ ರೈತರಿಗೆ ಕೃಷಿ ಮತ್ತು ತೋಟಗಾರಿಕೆ ಬೆಳವಣಿಗೆ ವಿಮೆ ಹಾಗೂ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯ ಕುರಿತು ಮಾಹಿತಿ ನೀಡಲಿವೆ. ಜೊತೆಗೆ ಕರಪತ್ರ ಮತ್ತು ಭಿತ್ತಿಪತ್ರಗಳನ್ನು ವಿತರಿಸಿ ಜಾಗೃತಿ ಮಾಡಿಸಲಿವೆ. ಇದರ ಸದುಪಯೋಗಗಳನ್ನು ಪಡೆದುಕೊಂಡು ಪ್ರತಿಯೊಬ್ಬರೂ ಸಹ ಬೆಳೆ ವಿಮೆಯನ್ನು ಮಾಡಿಸಬೇಕು ಎಂದು ರೈತರಲ್ಲಿ ಮನವಿ ಮಾಡಿದರು. ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗ ನಮ್ಮಲ್ಲಿ ಸೋಯಿಂಗ್ ಸ್ಟಾರ್ಟ್ ಆಗಿದೆ, ಬಿತ್ತನೆ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಏನು ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಇದೆ ಅಂದರೆ ಏನು ಇನ್ಶೂರೆನ್ಸ್ ಅಂತೇಳಿ ಮಾಡ್ತೀವಿ ನಮ್ಮ ಕ್ರಾಪ್ಗಳಿಗೆ. ಸೊ ಅದಕ್ಕೆ ಈಗ ರಿಜಿಸ್ಟ್ರೇಷನ್ ಅಂದರೆ ಏನು ಅವರು ಎನ್ರೋಲ್ ಮಾಡಲಿಕ್ಕೆ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈಗೇನು ಪ್ರತಿಯೊಂದು ತಾಲೂಕಿಗೂ ಒಂದೊಂದು ವೆಹಿಕಲ್ ಹೋಗುತ್ತೆ, ಅದು ಪ್ರಚಾರ ಮಾಡಲಿಕ್ಕೆ ಬೇಸಿಕಲಿ ಯೂಸ್ ಮಾಡ್ಕೊತಾ ಇದ್ದೀವಿ. ಅದಲ್ಲದೆ ದ್ರಾಕ್ಷಿ ಬೆಳೆಗೆ ಈ ಮಂತ್ ಎಂಡೇ ಲಾಸ್ಟ್ ಇದೆ. ಸೊ ನಾನು ಎಲ್ಲ ರೈತರಿಗೆ ಯಾರು ದ್ರಾಕ್ಷಿ ಬೆಳೆದಿದ್ದಾರೆ ಅವ್ರಿಗೆ ಈ ಮಂತ್ ಲಾಸ್ಟ್ ಇರೋದ್ರಿಂದ ಸೊ ಆದಷ್ಟು ಬೇಗ ಅವರು ಇನ್ಶೂರೆನ್ಸ್ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಇನ್ನು ಉಳಿದಂಥ ಎಲ್ಲ ಏನು ಅಗ್ರಿಕಲ್ಚರು ಮತ್ತು ಆರ್ಟಿಕಲ್ಚರ್ ಕ್ರಾಪ್ ಇದೆ ಅದಕ್ಕೆ ಮುಂದಿನ ತಿಂಗಳು ಅಂದರೆ ಜುಲೈ 31ವರೆಗೂ ಇನ್ಶೂರೆನ್ಸ್ ಮಾಡಲಿಕ್ಕೆ ಟೈಮ್ ಇದೆ. ಸೊ ನಾನು ಎಲ್ಲ ರೈತರಿಗೂ ಮತ್ತೆ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದು ಈ ಸಲ ನಾವು ಅಂದ್ಕೊಂಡ್ವಿ ಹೆಚ್ಚು ಚೆನ್ನಾಗಿ ಮಳೆ ಬಂದಿದೆ ಸೊ ಆರಾಮಾಗಿರುತ್ತೆ ಏನು ಚೆನ್ನಾಗಿ ಬೆಳೆ ಬರುತ್ತೆ ಅಂತ. ಹೆಚ್ಚು ಮಳೆ ಆಗಿ ಫ್ಲಡ್ ಸಿಚುವೇಶನ್ ಆಯಿತು, ಸಾಕಷ್ಟು ರಾಗಿ ಎಲ್ಲ ನಮಗೆ ಹಾಳಾಯಿತು, ಈವನ್ ಬೇರೆ ಕ್ರಾಪ್ಗಳು ಕೂಡ ನಾವು ಹಾಳಾಯಿತು. ಸೊ ಹಾಗಾಗಿ ಇನ್ಶೂರೆನ್ಸು ಭಾಳ ಏನು ಪ್ರೀಮಿಯಮ್ ಅನ್ನೋದು ಭಾಳ ಕಡಿಮೆ ಅಮೌಂಟ್ ಇರುತ್ತೆ, ಅದಕ್ಕೆ ಸರ್ಕಾರದಿಂದನೂ ಕೂಡ ಸಂಪೋಷನ್ ಅದಕ್ಕೆ ಕಟ್ಟೋದ್ರಿಂದ ಸೊ ರೈತರು ಅದನ್ನು ಮಾಡಿಸ್ಲೇಬೇಕಂತೇಳಿ ನಾನು ಎಲ್ಲರ ಹತ್ರನೂ ಕೇಳ್ಕೊಳ್ತೀನಿ. ಇನ್ನು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಎಲ್ ರೂಪಾ ಮಾತನಾಡಿ, 2022-23ನೇ ಸಾಲಿನ ಮುಂಗಾರು ಮತ್ತು ಹಿಂಗಾರು ಹಂಗಾಮುಗಳ ಅವಧಿಗೆ ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯಡಿ ಜಿಲ್ಲೆಯಲ್ಲಿ ಮಾವು ಮತ್ತು ದ್ರಾಕ್ಷಿ ಬೆಳೆಗಳನ್ನು ವಿಮೆಯಡಿ ಅಧಿಸೂಚಿಸಲಾಗಿದೆ. 1 ಹೆಕ್ಟೇರ್ ದ್ರಾಕ್ಷಿ ಬೆಳೆಗೆ 14,000 ವಿಮಾ ಮೊತ್ತ ಹಾಗೂ ಮಾವು ಬೆಳೆಗೆ 4,000 ವಿಮಾ ಮೊತ್ತವನ್ನು ಪಾವತಿಸತಕ್ಕದ್ದು ಎಂದರು. ಈ ವೇಳೆ ಬೆಳೆ ವಿಮೆ ಮಾಹಿತಿಯುಳ್ಳ ಕರಪತ್ರ ಮತ್ತು ಭಿತ್ತಿಪತ್ರಗಳನ್ನು ಜಿಲ್ಲಾಧಿಕಾರಿಗಳು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಜಂಟಿ ಕೃಷಿ ನಿರ್ದೇಶಕರಾದ ಎಲ್ ರೂಪಾ, ತೋಟಗಾರಿಕೆ ಇಲಾಖೆಯ ನಿರ್ದೇಶಕಿ ಎಂ ಗಾಯತ್ರಿ, ಕೃಷಿ ಉಪನಿರ್ದೇಶಕರಾದ ಚಂದ್ರಕುಮಾರ್, ಮಂಜುನಾಥ್ ಹಾಗೂ ಬೆಳೆ ವಿಮೆ ಸರ್ವೆ ಅಧಿಕಾರಿಗಳು, ವಿಮಾ ಅಧಿಕಾರಿಗಳು ಭಾಗವಹಿಸಿದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇನ್ನು ದೌರ್ಜನ್ಯಕ್ಕೊಳಗಾದ ದಲಿತ ಕುಟುಂಬಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ದಲಿತ ಸಂಘಟನೆಗಳ ಮುಖಂಡರುಗಳ ನೇತೃತ್ವದಲ್ಲಿ ಆಹಾರ ಸಾಮಗ್ರಿ ವಿತರಣೆ ಮಾಡಿದರು. ಎಲ್ಲಿ ಯಾಕೆ ದಲಿತರ ಮೇಲೆ ದೌರ್ಜನ್ಯವಾಗಿತ್ತು ಅಂತೀರಾ? ಇದರ ಒಂದು ವರದಿ ಇದೆ,
ನೋಡ್ಕೊಂಡ್ ಬನ್ನಿ. ಹೌದು, ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಇತ್ತೀಚೆಗೆ ದಲಿತರು ಎಂಬ ಕಾರಣಕ್ಕಾಗಿ ಗ್ರಾಮದ ಸವರ್ಣೀಯರು ಗ್ರಾಮದ ಸುಮಾರು 45 ಕುಟುಂಬಗಳ ಜನರನ್ನ ಬಹಿಷ್ಕರಿಸಿ ಗ್ರಾಮದ ದೇವಸ್ಥಾನಗಳ ಪ್ರವೇಶ ನಿರಾಕರಿಸಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪ್ರತ್ಯೇಕವಾಗಿ ಸ್ಥಳಾವಕಾಶ ಮಾಡಿ ಜನರ ಮೇಲೆ ದೌರ್ಜನ್ಯ ಎಸಗುತ್ತಾ ಬಂದಿದ್ದರು. ಈ ವಿಷಯವು ಬೆಳಗಾವಿ ಜಿಲ್ಲಾ ದಲಿತ ಸಂಘಟನೆಯ ಅಧಿಕಾರಿಗಳ ಗಮನಕ್ಕೆ ಬಂದಿದ್ದರಿಂದ ಜಿಲ್ಲಾ ಹಾಗೂ ತಾಲೂಕು ದಲಿತ ಸಂಘಟನೆಯ ಪದಾಧಿಕಾರಿಗಳು ದೌರ್ಜನ್ಯಕ್ಕೊಳಗಾದ ಜನರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡಿ ದಲಿತ ಕುಟುಂಬಗಳಿಗೆ ದೇವಸ್ಥಾನದ ಪ್ರವೇಶ ಕಲ್ಪಿಸಿ ಕೊಡುವಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿರುತ್ತಾರೆ. 27ರಂದು ಬೆಳಗಾವಿ ಜಿಲ್ಲೆ ಕಾನೋಪುರ ತಾಲೂಕಿನ ಚಿಕ್ಕಮನೊಳ್ಳಿ ಗ್ರಾಮದಲ್ಲಿ ಸವಿರ್ನೆಯರು ನಮ್ಮ ದಲಿತ ಸಮುದಾಯಕ್ಕೆ ಬಹಿಷ್ಕಾರ ಹಾಕಿದ್ದನ್ನು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾದೇವಿಯಿಂದ ತೀವ್ರವಾಗಿ ಖಂಡಿಸಿ ಅದರ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಏನು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾವತಿಯಿಂದ ಬಹಿಷ್ಕಾರದಂಥ ನಮ್ಮ ಸಮುದಾಯಕ್ಕೆ ಒಂದು ತಿಂಗಳವರೆಗೆ ಆಗುವಂಥ ರೇಷನ್ ಕೊಡಬೇಕಂತ ಹೇಳಿ ನಾವು ಅವರಿಗೆ ಏನು ಆಗ್ರಹ ಮಾಡಿದ್ದೆವು ಅದಕ್ಕೆ ಅವರು ಸ್ಪಂದಿಸಿ ಇವತ್ತಿನ ದಿನ ಏನು ಒಂದು ತಿಂಗಳಿಗೆ ಆಗುವಷ್ಟು ರೇಷನನ್ನು ಕೊಡಲು ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾವತಿಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾವತಿ ರಾಜ್ಯಾಧ್ಯಕ್ಷರಾದಂಥ ಬಸವರಾಜ ರಾಯಗಳು ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಸಮುದಾಯಕ್ಕೆ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇನ್ನು ದೌರ್ಜನ್ಯ ಎಸಗಿದ 4 ಜನ ತಪ್ಪಿಸ್ಥ ಸವರ್ಣೀಯರ ವಿರುದ್ಧ ಬೆಳಗಾವಿಯ ನಂದಗಡ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಪ್ರಕರಣವನ್ನು ದಾಖಲು ಮಾಡಿರುತ್ತಾರೆ. ದೌರ್ಜನ್ಯಕ್ಕೊಳಗಾದ ಕುಟುಂಬಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಹಾರ ಸಾಮಗ್ರಿಗಳನ್ನು ಒದಗಿಸುವುದು ಆಗಬೇಕೆಂದು ಬೆಳಗಾವಿಯ ಜಿಲ್ಲಾ ದಲಿತ ಸಂಘಟನೆಗಳ ಮುಖಂಡರಾದ ಬಸವರಾಜು ರಾಯಗೊಳ, ರವಿ ಬಸ್ತವಾಡ್ಕರ, ಸಿದ್ರಾಯಿ ಮೇತ್ರಿ, ಸಂತೋಷ್ ಕಾಂಬ್ಳೆ ಇವರುಗಳು ಆಗ್ರಹ ಮಾಡಿದರು. ಇದರಿಂದ ಎಚ್ಚೆತ್ತುಕೊಂಡ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಬಸವರಾಜ ರಾಯಗೊಳ ಹಾಗೂ ರವಿ ಬಸ್ತವಾಡ್ಕರ ಇವರ ನೇತೃತ್ವದಲ್ಲಿ ದೌರ್ಜನ್ಯಕ್ಕೊಳಗಾದ ಕುಟುಂಬಗಳಿಗೆ ಆಹಾರ ಸಾಮಗ್ರಿಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಹಾಗೂ ಜಿಲ್ಲಾ ಮತ್ತು ತಾಲೂಕು ದಲಿತ ಸಂಘಟನೆ ಪದಾಧಿಕಾರಿಗಳು ಹಾಜರಿದ್ದರು. ಪ್ರಸನ್ನ ಕುಮಾರ್, ಅಮೋಕ್ ಟಿವಿ, ಬೆಳಗಾವಿ. ತುಮಕೂರಿನ ಹೊರವಲಯದ ಹಿರೇಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರುವ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಪ್ರಾಚಾರ್ಯ ಶ್ರೀ ಗುರುಪ್ರಸನ್ನ ತಿಳಿಸಿದರು. 4 ವರ್ಷಗಳ ಕಾಲ ತರಬೇತಿ ಪಡೆದರೆ ಉತ್ತಮ ಉದ್ಯೋಗ ಸಿಗಲಿದೆ. ಇನ್ನು ತರಬೇತಿ ಪಡೆಯುವ ಎಸ್ಸಿ ಎಸ್ಟಿ ಹಾಗೂ ಒಬಿಸಿ ಹಾಗೂ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲಾಗುವುದು ಎಂದು ಪ್ರಾಚಾರ್ಯ ಸಿ ಗುರುಪ್ರಸನ್ನ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸರ್ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಗುರುಪ್ರಸನ್ನ ಕಳಿ, ಪ್ರಿನ್ಸಿಪಾಲ್, ಗೌರ್ಮೆಂಟ್ ಟೂರ್ ರೂಮ್ ಟ್ರೈನಿಂಗ್ ಸೆಂಟರ್ ತುಮಕೂರು. ಗೌರ್ಮೆಂಟ್ ಟೂರ್ ರೂಮ್ ಟ್ರೈನಿಂಗ್ ಸೆಂಟರ್ ತುಮಕೂರು 2009ನಲ್ಲಿ ಪ್ರಾರಂಭವಾಯಿತು. ಇಂಡೋ ಡ್ಯಾನಿಶ್ ಪ್ರಾಜೆಕ್ಟ್ ಜೊತೆ ಇನ್ ಕೊಲಾಬರೇಷನ್ ಇಂಡೋ ಡ್ಯಾನಿಶ್ ಪ್ರಾಜೆಕ್ಟ್ ಇದು ಶುರುವಾಗಿರೋ ಸಂಸ್ಥೆ. ಸೊ ಇಲ್ಲಿ ಲಾಂಗ್ ಟರ್ಮ್ ಕೋರ್ಸ್ ಅಂತ ಹೇಳಿ ನಾವು ಮೇನ್ ಮಾಡ್ತೀವಿ. ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್ ಮೇನ್ ಕೋರ್ಸ್ ಇದು, ಲಾಂಗ್ ಟರ್ಮ್ ಕೋರ್ಸ್. ಇದು 3+1 4-year ಕೋರ್ಸ್. 3 ಇಯರ್ಸ್ ನಮ್ಮಲ್ಲಿ ಓದ್ತಾರೆ ವಿದ್ಯಾರ್ಥಿಗಳು, 4th ಇಯರ್ ಇಂಪ್ಲಾಂಟ್ ಟ್ರೈನಿಂಗಿಗೆ ನಾವು ಕಳಿಸ್ತೇವೆ. ಇದು ಯಾರು ಮಾಡ್ಬೋದು ಅನ್ನೋದು ಫಸ್ಟ್ ಪ್ರಶ್ನೆ. ಇದನ್ನು SLC ಪಾಸ್ ಆದ ವಿದ್ಯಾರ್ಥಿಗಳು ಈ ಕೋರ್ಸನ್ನು ಆಯ್ಕೆ ಮಾಡ್ಕೋಬೋದು. ಇಟ್ಸ್ ಎ ಗೋಲ್ಡನ್ ಆಪರ್ಚುನಿಟಿ ಫಾರ್ SLC ಪಾಸ್ ಸ್ಟೂಡೆಂಟ್ಸ್. SLCಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ. SLC ಆದ ನಂತರ ಮುಂದೇನು ಅಂತ ಬಹಳ ವಿದ್ಯಾರ್ಥಿಗಳು ಯೋಚಿಸ್ತಾ ಇರ್ತಾರೆ. ಇಲ್ಲಿ ಒಂದು ಸುವರ್ಣಾವಕಾಶ. ಇದಿಷ್ಟು ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.